गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः। ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಮಲಪ್ರಭಾ ನದಿಯ ದಡದ ಮೇಲಿರುವ ಹಚ್ಚ ಹಸಿರಿನ ಪರಿಸರ ಹೊಂದಿದ ಪುಟ್ಟಹಳ್ಳಿ ಉಡಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತದೆ. ಬೈಲಹೊಂಗಲದಿಂದ 21 ಕಿಲೋಮೀಟರ್ ಹಾಗೂ ಬೆಳಗಾವಿಯಿಂದ 65 ಕಿಲೋಮೀಟರ್ ಅಂತರದಲ್ಲಿದೆ. ಕ್ರಿಯಾಶೀಲ ಸಿಬ್ಬಂದಿ, ಸಹಕಾರ ನೀಡುತ್ತಿರುವ ಎಸ್ಡಿಎಂಸಿ ಹಾಗೂ ಬೆಂಬಲಕ್ಕಿರುವ ಗ್ರಾಮದ ಜನತೆಯಿಂದ ಶಾಲೆಯಲ್ಲಿ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಗುಣಾತ್ಮಕ ಶಿಕ್ಷಣ ಒದಗಿಸುವಲ್ಲಿ ಪ್ರಯತ್ನ ಮುಂದುವರೆದಿದೆ. ಶಾಲೆಯಲ್ಲಿ ಉತ್ತಮ ಕಲಿಕಾ ವಾತಾವರಣವಿದ್ದು ನುರಿತ ಉತ್ಸಾಹಿ ಶಿಕ್ಷಕರಿದ್ದಾರೆ. ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯವಿದ್ದು ಶಿಕ್ಷಕರು ತಂತ್ರಜ್ಞಾನ ಬಳಸಿಕೊಂಡು ಪಾಠ ಬೋಧನೆ ಮಾಡುತ್ತಾರೆ. ಹಳೆಯ ವಿದ್ಯಾರ್ಥಿಗಳ ದೇಣಿಗೆಯಿಂದ ಶಾಲೆಯ ಎಲ್ಲ ಕೊಠಡಿಗಳಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ. ವಿಜ್ಞಾನ ಪ್ರಯೋಗಾಲಯ. ಶಾಲೆಯಲ್ಲಿ ವ್ಯವಸ್ಥಿತವಾದ ವಿಜ್ಞಾನ ಪ್ರಯೋಗಾಲಯವಿದ್ದು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಾಮಗ್ರಿ, ಉಪಕರಣ, ಮಾದರಿ ಹಾಗೂ ಇನ್ನಿತರ ವಿಜ್ಞಾನ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಇಡಲಾಗಿದೆ. ಮಕ್ಕಳಿಗೆ ಪಠ್ಯಕ್ರಮದಲ್ಲಿ ಬರುವ ಪ್ರಯೋಗಗಳನ್ನು ಮಾಡಲು ಅವಕಾಶವಿದೆ. ಶಾಲೆಯಲ್ಲಿ ಪ್ರತ್ಯೇಕವಾದ ಚಿತ್ರಕಲಾ ಕೊಠಡಿ ಇದ್ದು ಚಿತ್ರಕಲಾ ಶಿಕ್ಷಕರ ಹಾಗೂ ಮಕ್ಕಳ ಕೈಯಲ್ಲಿ ಅರಳಿದ ಚಿತ್ರಗಳು ಕಣ್ಮನ ಸೆಳೆಯುತ್ತವೆ. ಪ್ರತ್ಯೇಕವಾದ ಕ್ರೀಡಾ ಕೊಠಡಿಯಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿ ಇಡಲಾಗಿದೆ. ಮಕ್ಕಳಿಗೆ ಒಳಾಂಗಣ ಆಟಗಳಾದ ಚೆಸ್, ಕೇರಂ ಇತ್ಯಾದಿ ಆಟಗಳನ್ನು ಆಡಲು ವ್ಯವಸ್ಥೆ ಇದೆ. ಕ್ರೀಡೆಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ವಿವಿಧ ಚಾರ್ಟ್ಗಳನ್ನು ಹಾಕಲಾಗಿದೆ. ಕ್ರೀಡೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶಾಲೆಯಲ್ಲಿ ಪ್ರತ್ಯೇಕವಾದ ಸುಸರ್ಜಿತ ಗ್ರಂಥಾಲಯವಿದ್ದು ಸಾವಿರಾರು ಪುಸ್ತಕಗಳನ್ನು ವಿಷಯಗಳಿಗೆ ಸಂಬಂಧಿಸಿದಂತೆ ವಿಭಾಗಗಳನ್ನು ಮಾಡಿ ಜೋಡಿಸಿ ಇಡಲಾಗಿದೆ. ಹಲವು ದಾನಿಗಳಿಂದ ದೇಣಿಗೆ ಪಡೆಯಲಾಗಿದೆ. ಮಕ್ಕಳಿಗೆ ಓದುವ ಹವ್ಯಾಸವನ್ನು ಬೆಳೆಸಲು ಗ್ರಂಥಾಲಯದ ವ್ಯವಸ್ಥೆಯನ್ನು ಶಾಲೆಯಲ್ಲಿ ಮಾಡಿಕೊಡಲಾಗಿದೆ. ಶಾಲೆಯಲ್ಲಿ ಪಾಠದ ಜೊತೆಗೆ ವಿನೂತನ ಸಹಪಠ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳ ವಿವಿಧ ಪ್ರತಿಭೆಗಳಿಗೆ ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಾಗುತ್ತಿದೆ. ಪುಸ್ತಕ ಪ್ರದರ್ಶನ, ಮಕ್ಕಳ ಸಾಹಿತ್ಯ ಸಮ್ಮೇಳನ, ಶಾಲಾ ಸಂತೆ, ಅಡುಗೆ ಸ್ಪರ್ಧೆ, ಗಾಂಧೀಜಿಯವರ ಛಾಯಾಚಿತ್ರ ಪ್ರದರ್ಶನ, ಕಾನೂನು ಅರಿವು ಕಾರ್ಯಾಗಾರ, ಅಗ್ನಿಶಮನ ಪ್ರಾತ್ಯಕ್ಷಿಕೆ, ವ್ಯಕ್ತಿತ್ವ ವಿಕಸನ ಉಪನ್ಯಾಸ, ಮೆಹಂದಿ ಸ್ಪರ್ಧೆ, ಅಲಂಕಾರಿಕ ಹೂಗಳ ತಯಾರಿಕೆ ಸ್ಪರ್ಧೆ, ಕೇಶವಿನ್ಯಾಸ ಸ್ಪರ್ಧೆ, ಮೇಕಪ್ ಸ್ಪರ್ಧೆ, ಆರೋಗ್ಯ ತಪಾಸಣೆ ಶಿಬಿರ, ವರ್ಲಿ ಕಲಾ ಸ್ಪರ್ಧೆ ಇಂತಹ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿವೆ. ಪ್ರತಿಭಾ ಕಾರಂಜಿಯಲ್ಲಿ ಛದ್ಮವೇಷ ಎಲ್ಲರ ಗಮನ ಸೆಳೆದಿದ್ದು ಭಾಷಣ ಹಾಗೂ ಮಿಮಿಕ್ರಿಯಲ್ಲಿ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಮಕ್ಕಳ ಸೃಜನಾತ್ಮಕ ಕಲಾತ್ಮಕ ಪ್ರತಿಭೆಗಳನ್ನು ಬೆಳೆಸಲು ಸಿಂಚನ ಎಂಬ ಶಾಲಾ ಕೈಬರಹ ಸಂಚಿಕೆಯನ್ನು ಹೊರತರಲಾಗುತ್ತಿದೆ. ವಿವಿಧ ಕ್ಲಬ್ಗಳಿಂದ ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುತ್ತದೆ. ಚುನಾವಣಾ ಸಾಕ್ಷರತಾ ಕ್ಲಬ್ನಿಂದ ಪ್ರತಿ ವರ್ಷ ಶಾಲಾ ಸಂಸತ್ ಚುನಾವಣೆಯನ್ನು ನೈಜ ಚುನಾವಣಾ ಮಾದರಿಯಲ್ಲಿಯೇ ನಡೆಸಲಾಗುತ್ತದೆ. 2019-20 ಸಾಲಿನಲ್ಲಿ ನಡೆದ ಶಾಲಾ ಸಂಸತ್ ಚುನಾವಣೆಯನ್ನು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲಾಗಿರುತ್ತದೆ. ಮುಖ್ಯ ಗುರುಗಳಾದ ಶ್ರೀ ಎನ್ ಕೆ ಟಕಾಯ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡಿ ಉತ್ತಮ ಕಾರ್ಯವನ್ನು ಮಾಡಿ ಒಂದು ತಂಡವಾಗಿ ಕೆಲಸ ಮಾಡಿದ್ದರಿಂದ
ಮತ್ತು ಗ್ರಾಮಸ್ಥರ ಮತ್ತು ಪಾಲಕರ ಒಂದು ಸಹಕಾರದಿಂದ ಜನಪ್ರತಿನಿಧಿಗಳ ಸಹಕಾರದಿಂದ ಈ ಶಾಲೆಯು ಒಂದು ಉತ್ತಮ ಶಾಲೆಯಾಗಿ ಹೊರಹೊಮ್ಮಿದೆ. ಫೀಡಿಂಗ್ ಸ್ಕೂಲ್ ಅಂತಕ್ಕಂಥದ್ದು ಅಂದರೆ ಸುತ್ತಮುತ್ತ ಪ್ರೌಢಶಾಲೆಗಳಿರೋದ್ರಿಂದ ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೂ ಸಹಿತ ಇದು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಂಡಿದೆ ಅಂದರೆ ನನಗೆ ಇದಕ್ಕೂ ತುಂಬ ಹೆಮ್ಮೆ ಆಗ್ತಾ ಇದೆ. ಹಾಗಾಗಿ ಈ ಗ್ರಾಮೀಣ ಮಕ್ಕಳಿಗೆ ಏನು ಸೌಲಭ್ಯಗಳಿದ್ದಾವೆ, ಶೈಕ್ಷಣಿಕ ಸೌಲಭ್ಯಗಳಾಗಿರ್ಬೋದು ಅಥವಾ ಒಂದು ವ್ಯಕ್ತಿತ್ವ ವಿಕಸನ ಸೌಲಭ್ಯಗಳಾಗಿರ್ಬೋದು ಅಥವಾ ಮುಂದಿನ ಒಂದು ಉದ್ಯೋಗಕ್ಕಾಗಿರ್ಬೋದು, ಅಂಥ ಒಂದು ಸೌಲಭ್ಯಗಳನ್ನು ಒದಗಿಸತಕ್ಕಂಥ ಒಂದು ಆಶ್ವಾಸನೆಯನ್ನು ನಾವು ಕೊಡ್ತೀವಿ. ತಾಲೂಕಿನಿಂದ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಸತತವಾಗಿ ನಮ್ಮ ಶಾಲೆ SSLC ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರ ನೆರವಿನಿಂದ ದತ್ತಿ ನಿಧಿಯ ಮೂಲಕ ಬಡ ಗ್ರಾಮೀಣ ಮಕ್ಕಳ ಉನ್ನತ ಶಿಕ್ಷಣವನ್ನು ಕೂಡ ನಮ್ಮ ಶಾಲೆ ಸಾಕಾರಗೊಳಿಸಿದೆ. ಹಾಗೂ ELC ಕ್ಲಬ್ ವತಿಯಿಂದ ನಾಟಕ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ನಾನು ಸಹ ಅದರಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಶಿಸ್ತು, ಸ್ವಚ್ಛತೆ, ಕಾಯಕನಿಷ್ಠೆ, ಸಮಯ ಪ್ರಜ್ಞೆ, ಸಮಾಧಾನ, ಸ್ನೇಹ ಜೀವಿಗಳಾಗಿ ಗುರುವೃಂದದವರು ವಿದ್ಯಾರ್ಥಿಗಳಿಗೆ ಬೋಧನೆಗಳನ್ನು ನೀಡುತ್ತಿದ್ದು ಜ್ಞಾನ ಮಂದಿರದಲ್ಲಿ ವಿದ್ಯಾರ್ಥಿಗಳು ಸೇರಿಸಿ ನಮ್ಮ ಶಾಲೆಯ ಪ್ರಗತಿ ಹೆಸರನ್ನು ಇಲ್ಲಿ ವಿಜ್ಞಾನ ಪ್ರಯೋಗಾಲಯ, ಗ್ರಂಥಾಲಯ, ಚಿತ್ರಕಲಾ ಕೊಠಡಿ ಹಾಗೂ ಕ್ರೀಡಾ ಕೊಠಡಿಯೂ ಸಹ ನಮ್ಮ ಶಾಲೆಯು ಒಳಗೊಂಡು ಗುಣಮಟ್ಟದ ಶಿಕ್ಷಣಕ್ಕೆ ಮುನ್ನುಡಿ ಬರೆದಂತ ಮುಖ್ಯೋಪಾಧ್ಯಾಯರ ಸೇವೆಯನ್ನ ಪಾಲಕರಾದ ನಾವು ಸ್ಮರಿಸಬೇಕು. ಧನ್ಯವಾದಗಳು.